ಎಲ್ಲೂ ನಿರಾಕರಿಸಿಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತೇನು ಹೇಳಿದರು ಶಿವರಾಜ್ ಕುಮಾರ್ ಅವರು ಕೂಡ ಹೋಗಿ ಆಗಿದ್ದಾರೆ ಮದ್ದೂ ಕೂಡ ಇದೆ ಈತ ಶಿವರಾಜ್ ಕುಮಾರ್ ಅವರಿಗೆ ಚುನಾವಣೆಯೂ ಹಸ್ತಲ್ಲ ಈ ಹಿಂದೆ ಕೂಡ ಸ್ಪರ್ಧೆ ಮಾಡಿದರು ಯಡಿಯೂರಪ್ಪನವರ ವಿರುದ್ಧವೇ ಸ್ಪರ್ಧೆ ಮಾಡಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಅವರು ಒಟ್ಟಾಗ ಮೂರನೇ ಪ್ಲೇಸಿಗೆ ಹೋದರು ಕಾಂಗ್ರೆಸ್ನಿಂದ ಮಂಜುನಾಥ್ ಭಂಡಾರಿ ಸ್ಪರ್ಧೆ ಮಾಡಿದ್ರು ಅವರು ಸೆಕೆಂಡ್ ಪ್ಲೇಸ್ ಗೀತಾ ಶಿವರಾಜ್ ಕುಮಾರ್ ಪ್ಲೇಸ್ ಆಗ್ಲೇ ಬಹಳ ಚರ್ಚೆ ನಡೆದಿತ್ತು ರಾಜ್ಕುಮಾರ್ ಕುಟುಂಬದ ಸೊಸೆ ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ರಾಜಕೀಯದ ಆಳದಲ್ಲಿ ಹುದುಗಿರುವ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ಎಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಉಪ್ಪುಂದ ಅವರಿದ್ದಾರೆ ಅವರೊಂದಿಗೆ ಚರ್ಚೆ ನಡೆಸೋಣ ವೀರೇಂದ್ರ ಉಪ್ಪುಂದ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಗೀತಾ ಶಿವರಾಜ್ ಕುಮಾರ್ ಹಾಗೂ ಸಿ ಪಿ ಯೋಗೇಶ್ವರ ಅವರು ಲೋಕಸಭಾ ಚುನಾವಣೆಯ ಬಗ್ಗೆ ಮಾತಾಡಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ ಹಾಗೆ ಸಿ ಪಿ ಯೋಗೇಶ್ವರ್ ಅವರು ದೆಹಲಿಗೆ ಹೋಗಿ ವರಿಷ್ಠರನ್ನು ಭೇಟಿಯಾಗಿದ್ದಾರೆ ವೀರೇಂದ್ರ ಒಪ್ಪುಂದವರೇ ಮೊದಲೇದಾಗಿ ಗೀತಾ ಶಿವರಾಜ್ ಕುಮಾರ್ ಹಾಗೂ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಏನು ಚರ್ಚೆ ನಡೆದಿರ್ಬೋದು ಅಬ್ವಿಯಸ್ಲಿ ನೀವು ಹೇಳಿದಾಗೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಒಂದು ಇಂಡಿಕೇಶನ್ ಇವೆಲ್ಲವೂ ಕೂಡ ಅವರು ಹೇಳಿದ್ದಾರೆ ಕ್ಯಾಶುವಲ್ ಮೀಟ್ ಅಂತ ಹೇಳಿ ಅಬ್ವಿಯಸ್ಲಿ ಹಾಗೆ ಹೇಳೋದು ಬಟ್ ಇಂಡೈರೆಕ್ಟಾಗಿ ಒಂದು ಮೆಸೇಜ್ ಪಾಸ್ ಆಗ್ತಾ ಇರುತ್ತೆ ಅವ್ರು ಹೇಳಿರೋದು ಈಗ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರಲಿಲ್ಲ ಸರ್ಕಾರ ರಚನೆ ಆದ ನಂತರ ಮಧು ಬಂಗಾರಪ್ಪ ಮಂತ್ರಿ ಆದ ನಂತರ ಅವರ ಸಹೋದರ ಮಧು ಬಂಗಾರಪ್ಪ ಮಂತ್ರಿ ಆದ ನಂತರ ಭೇಟಿ ಆಗಿರಲಿಲ್ಲ ಹೀಗಾಗಿ ನಮ್ಮ ಜೊತೆಗೆ ಹೇಳಿದ್ದಾರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರ ಅಂದರೆ ಅದ್ರ ಬಗ್ಗೆ ನನ್ನ ಸಹೋದರ ಮಧು ಬಂಗಾರಪ್ಪ ಪಕ್ಷ ತೀರ್ಮಾನ ಮಾಡುತ್ತೆ ನಮ್ಮ ಮಾತು ಹೇಳ್ತಾರೆ ಅಂದರೆ ಇಂಡೈರೆಕ್ಟಾಗಿ ಅವರು ಎಲ್ಲೂ ನಿರಾಕರಿಸಿಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತೇನು ಹೇಳಿಲ್ಲ ಗೀತಾ ಶಿವರಾಜ್ ಕುಮಾರ್ ಅವರು ಜೊತೆಗೆ ಶಿವರಾಜ್ ಕುಮಾರ್ ಅವರು ಕೂಡ ಹೋಗಿ ಭೇಟಿಯಾಗಿದ್ದಾರೆ ಮದುವು ಕೂಡ ಇದ್ದರು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಚುನಾವಣೆಯನ್ನು ಹೊಸದಲ್ಲ ಈ ಹಿಂದೆ ಕೂಡ ಸ್ಪರ್ಧೆ ಮಾಡಿದ್ದಾರೆ ಅವರು ಯಡಿಯೂರಪ್ಪನವರ ವಿರುದ್ಧವೇ ಸ್ಪರ್ಧೆ ಮಾಡಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಅವಾಗ ಬಟ್ ಆಗ ಮೂರನೇ ಪ್ಲೇಸಿಗೆ ಹೋದರು ಅವರು ಇನ್ಫ್ಯಾಕ್ಟ್ ಕಾಂಗ್ರೆಸ್ನಿಂದ ಮಂಜುನಾಥ್ ಭಂಡಾರಿ ಸ್ಪರ್ಧೆ ಮಾಡಿದರು ಅವರು ಸೆಕೆಂಡ್ ಪ್ಲೇಸ್ ಗೀತಾ ಶಿವರಾಜ್ಕುಮಾರ್ ಕುಮಾರ್ ಥರ್ಡ್ ಪ್ಲೇಸಿಗೆ ಹೋದರು ಆಗಲೇ ಭಾಳ ಚರ್ಚೆ ನಡೆದಿತ್ತು ರಾಜ್ಕುಮಾರ್ ಕುಟುಂಬದ ಸೊಸೆ ಯಾಕಂದರೆ ರಾಜ್ಕುಮಾರ್ ಯಾವತ್ತೂ ಕೂಡ ರಾಜಕಾರಣದಿಂದ ರಾಜಕಾರಣಗಳಿಂದ ಸಾಧ್ಯವಾದಷ್ಟು ದೂರ ಇದ್ದವರು ಯಾವತ್ತೂ ಕೂಡ ರಾಜಕಾರಣ ಅದಕ್ಕೆ ತಲೆ ಹಾಕಿದವರಲ್ಲ ಅದೇ ಪಾಲಿಸಿಯನ್ನು ಅವ್ರ ಕುಟುಂಬದವರು ಕೂಡ ಪಾಲಿಸ್ಕೊಂಡು ಬಂದಿದ್ದರು ಇನ್ಫ್ಯಾಕ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಂಗೆ ನೆನಪಿದೆ ಗೀತಾ ಕುಮಾರ್ ಅವರು ಸ್ಪರ್ಧೆ ಮಾಡಿದಾಗ ಯಾರೊಬ್ಬರು ಪುನೀತ್ ರಾಜ್ಕುಮಾರ್ ಅವರಿಗೆ ಕೇಳ್ತಾರೆ ನೀವು ಪ್ರಚಾರಕ್ಕೆ ಹೋಗ್ತೀರಾ ಅಲ್ಲಿಗೆ ಅಂತೇಳಿ ಇಲ್ಲ ನಾನು ಹೋಗೋದಿಲ್ಲ ಅತ್ತಿಗೆ ಆಗಿರ್ಬೋದು ಬಟ್ ನಾನು ಹೋಗೋದಿಲ್ಲ ಅನ್ನೋ ಮಾತನ್ನು ಅವ್ರು ಹೇಳಿದರು ಅಂದರೆ ಆ ರೀತಿಯ ಒಂದು ಸ್ಟ್ಯಾಂಡ್ ರಾಜ್ಕುಮಾರ್ ಫ್ಯಾಮಿಲಿ ಇಟ್ಕೊಂಡು ಬಂದಿತ್ತು ಬಟ್ ಗೀತಾ ಶಿವರಾಜ್ ಕುಮಾರ್ ಅವರು ಬಂಗಾರಪ್ಪನವರ ಪುತ್ರಿ ಅನ್ನುವ ಹಿನ್ನೆಲೆಯಲ್ಲಿ ಅವರು ಅದಕ್ಕಿಂತ ಮುಖ್ಯವಾಗಿ ಸಹೋದರನ ರಾಜಕೀಯ ಬೆಳವಣಿಗೆಗಾಗಿ ಅವರು ನಿರಂತರವಾಗಿ ಸಹೋದರನ ಬ್ಯಾಕ್ ಮಾಡ್ತಾ ಇವರು ಕೂಡ ಆ್ಯಕ್ಟಿವ್ ಪಾಲಿಟಿಕ್ಸ್ನಲ್ಲೇ ಬಂದಿದ್ದಾರೆ ಈ ಬಾರಿ ಎಲೆಕ್ಷನ್ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಶಿವಮೊಗ್ಗದಲ್ಲಿ ಯಾಕಂದರೆ ನೋಡಿ ಮಧು ಬಂಗಾರಪ್ಪ ಮಿನಿಸ್ಟರ್ ಆಗಬೇಕಿದ್ರೆ ಡಿ ಕೆ ಶಿವಕುಮಾರ್ ಅವರೇ ಹೊಣೆಗಾರಿಕೆ ಅಂತ ತೆಗೆದುಕೊಂಡಿತ್ತು ಈವನ್ ಆ ಖಾತೆನೂ ಕೂಡ ಅವರಿಗೆ ಶಿಕ್ಷಣ ಇಲಾಖೆಯನ್ನು ಕೂಡ ಕೊಡಿಸಿದ್ದು ಪಟ್ಟು ಹಿಡಿದು ಡಿ ಕೆ ಶಿವಕುಮಾರ್ ಅವರೇ ಅವರೇ ಆ ಖಾತೆಯನ್ನು ಬರೆಸಿದ್ದು ಅಲ್ಲಿಗೆ ಮಧುನ ಅವರು ಮಂತ್ರಿ ಮಾಡಿದ ಮೇಲೆ ಅವ್ರ ಮೇಲೆ ಒಂದು ಜವಾಬ್ದಾರಿ ಬಂತೀಗ ನೆಕ್ಸ್ಟ್ ಈಗ ಕೆಲವು ಲೋಕಸಭಾ ಕ್ಷೇತ್ರಗಳ ಹೊಣೆಗಾರಿಕೆಯನ್ನು ಹಂಚಿಕೆ ಮಾಡಿದಾಗ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಹೊಣೆಗಾರಿಕೆ ಸಿಗುತ್ತೆ ಅದೇ ಕಾರಣಕ್ಕಾಗಿ ಅವರು ನಿರಂತರವಾಗಿ ಶಿವಮೊಗ್ಗ ವಿಚಾರದಲ್ಲಿ ಗಮನ ಕೊಡ್ತಾ ಇದ್ದಾರೆ ಹೀಗಾಗಿಯೇ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಕರೆಸ್ಕೊಂಡು ಮಾತುಕತೆ ಕೂಡ ಮಾಡಿದ್ದಾರೆ ಆದರೆ ನೀವು ಇತಿಹಾಸ ನೋಡ್ತಾ ಬರೋದಾದರೆ ನಾನು ಹೇಳಿದೆ ನಿಮಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನಾಗಿತ್ತು ಅಂತ ಕಳೆದ ಮೂರು ಚುನಾವಣೆಗಳು ಹೇಳ್ತೀನಿ ನಿಮಗೆ ಹಿಂದಿಂದು ಕೂಡ ಹೇಳ್ಬೋದು ಯಾಕಂದರೆ ಬಿ ವೈ ರಾಘವೇಂದ್ರ ಯಾವಾಗಿಂದ ಎಂಟ್ರಿ ಕೊಟ್ಟರು ಅವಾಗಿಂದ ನಿಮಗೊಂದು ಚಿತ್ರಣ ಕೊಡ್ತೀನಿ ನಾನು ನಿಮಗೊಂದು ಐಡಿಯಾ ಬರುತ್ತೆ ಆವಾಗ ಎರಡು ಸಾವಿರದ ಒಂಬತ್ತರಲ್ಲಿ ಫಸ್ಟ್ ಬಿ ವೈ ರಾಘವೇಂದ್ರ ಸ್ಪರ್ಧೆ ಮಾಡಿದ್ದು ಆಗ ಇವರ ವಿರುದ್ಧ ಸ್ಪರ್ಧೆ ಮಾಡಿದವರು ಯಾರು ಅಂದರೆ ಗೀತಾ ಶಿವರಾಜ್ ಕುಮಾರ್ ಅವರ ತಂದೆ ಬಂಗಾರಪ್ಪನವರು ಎರಡು ಸಾವಿರದ ಒಂಬತ್ತರಲ್ಲಿ ಸಿ ಬಂಗಾರಪ್ಪನವರು ಕಾಂಗ್ರೆಸ್ಸಿಂದ ರಾಘವೇಂದ್ರ ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಭಾಳ ಜಿದ್ದ ಜಿದ್ದ ಯಾಕಂದರೆ ಬಂಗಾರಪ್ಪನವ್ರು ತುಂಬ ಸೀನಿಯರ್ ಅವಾಗ ಸೀನಿಯರ್ ಮೋಸ್ಟ್ ಮತ್ತು ಇಡೀ ಶಿವಮೊಗ್ಗದ ಮೇಲೆ ಒಂದು ಹಿಡ್ತಾ ಇತ್ತು ಮತ್ತು ಎಂ ಪಿ ಚುನಾವಣೆಯಲ್ಲಿ ಅವರು ನನಗೆ ಗೊತ್ತಿದ್ದಂಗೆ ಎಲ್ಲ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಅಂತ ಒಂದು ಕಟ್ಟಿದರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯಿಂದ ಅವರು ಸ್ಪರ್ಧೆ ಮಾಡಿದರು ತೊಂಬತ್ತರಲ್ಲಿ ಗೆದ್ದರು ನೈಂಟಿ ಸಿಕ್ಸಲ್ಲಿ ಆನಂತರ ಕರ್ನಾಟಕ ವಿಕಾಸ ಪಾರ್ಟಿ ಅಂತ ಕೂಡ ಒಂದು ಕಟ್ಟಿದರು ಅವರು ಅದರಿಂದ ಸ್ಪರ್ಧೆ ಮಾಡಿದರು ನಿಮಗೆ ಆ ಡಿಟೇಲ್ಸನ್ನು ಬೇಕಾದ್ರೆ ನಾವು ಕೊಡಬಲ್ಲೆ ತೊಂಬತ್ತಾರಲ್ಲಿ ಹೇಳಿದ್ನಲ್ಲ ಅದು ಕೆ ಸಿ ಪಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಮೂರು ಲಕ್ಷದ ಮೂರು ಸಾವಿರದ ನೂರ ಐವತ್ತೆರಡು ಓಟ್ ತಗೋತಾರೆ ಬಿ ಜೆ ಪಿಯಿಂದ ಐನೂರು ಮಂಜುನಾಥ್ ಕ್ಯಾಂಡಿಡೇಟು ಎರಡು ಲಕ್ಷ ಮೂವತ್ತು ಸಾವಿರ ತಗೋತಾರೆ ಇನ್ಫ್ಯಾಕ್ಟ್ ಕಾಂಗ್ರೆಸ್ ನಾಲ್ಕನೇ ಹೋಗುತ್ತೆ ಹೋಗುತ್ತಾವಾಗ ಅವ್ರು ಕಾಂಗ್ರೆಸಿಗೆ ಹೊಡೆತ ಕೊಡಬೇಕು ಅಂತಲೇ ಆಗ ನಿಂತಿದ್ದು ಅದರಲ್ಲಿ ಯಶಸ್ವಿ ಆದರು ಮೂರನೇ ಪ್ಲೇಸಲ್ಲಿ ಜನತಾದಳ ಡಿ ಜಿ ಬಸನಗೌಡರು ಎಪ್ಪತ್ತೆರಡು ಸಾವಿರ ಲೀಡಿಂದ ಬಂಗಾರಪ್ಪನವ್ರ ಗೆದ್ದಿರ್ತಾರೆ ಅವಾಗ ನೈಂಟಿ ಸಿಕ್ಸಲ್ಲಿ ಅಂದರೆ ಬಂಗಾರಪ್ಪನವ್ರಿಗೆ ಎಷ್ಟರ ಮಟ್ಟಿಗೆ ಆ ಕ್ಷೇತ್ರದ ಮೇಲೆ ಹೋಲ್ಡ್ ಇತ್ತು ಅನ್ನೋ ಇತಿಹಾಸ ಹೇಳ್ತಾ ಇದ್ದೀನಿ ತೊಂಬತ್ತೆಂಟರಲ್ಲಿ ಕೆ ವಿ ಪಿ ಕರ್ನಾಟಕ ವಿಕಾಸ ಪಾರ್ಟಿಯಿಂದ ಬಂಗಾರಪ್ಪನವ್ರು ಸ್ಪರ್ಧೆ ಮಾಡ್ತಾರೆ ಒಂದು ಲಕ್ಷದ ಎಂಬತ್ತಾರು ಸಾವಿರ ಚಿಲ್ಲರೆ ಓಟ್ ಅವರು ಆಗ ಬಿ ಜೆ ಪಿ ಗೆಲ್ಲುತ್ತೆ ಯಾಕಂದರೆ ವಾಜಪೇಯಿ ಅವರ ಪರವಾದ ಒಂದು ಅಲೆ ಇಡೀ ದೇಶಾದ್ಯಂತ ಇದ್ದಿರುತ್ತೆ ಸೊ ಐನೂರು ಮುಂಜಾನೆ ಸ್ಪರ್ಧೆ ಮಾಡಿ ವಾಜಪೇಯಿ ಅವರ ಅಲೆಯಲ್ಲಿ ತೇಲಿ ಐನೂರು ಗೆಲ್ತಾರೆ ಸುಮಾರು ಮೂರುವರೆ ಲಕ್ಷ ಓಟ್ ಅವರು ತಗೊಂಡಿರ್ತಾರೆ ಅಂತ ಸೊ ಹೀಗೆ ಆನಂತರವರು ಸಮಾಜವಾದಿ ಪಾರ್ಟಿಯಿಂದನೂ ಬಂಗಾರಪ್ಪನವರು ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ ಬಿ ಜೆ ಪಿಯಿಂದ ಕೂಡ ಸ್ಪರ್ಧೆ ಮಾಡಿದರು ಎರಡು ಸಾವಿರದ ನಾಲ್ಕರಲ್ಲಿ ಬಂಗಾರಪ್ಪನವರು ಅದಕ್ಕೆ ನಾನು ಹೇಳಿದೆ ನೀವು ಯಾವ ಪಕ್ಷ ತಾಳಿ ಎಲ್ಲ ಪಕ್ಷದಿಂದನೂ ಸ್ಪರ್ಧೆ ಮಾಡಿದ್ದಾರೆ ಅವರು ಎರಡು ಸಾವಿರದ ನಾಲ್ಕರದ್ದು ನಿಮಗೆ ಅಂಕಿಅಂಶ ಕೊಡ್ತೀನಿ ನೋಡಿ ನಾಲ್ಕೂವರೆ ಲಕ್ಷ ಓಟ್ ತಗೋತಾರೆ ಬಿ ಜೆ ಪಿಯಿಂದ ಎರಡು ಸಾವಿರದ ನಾಲ್ಕರಲ್ಲಿ ಆಗ ಬಿ ಜೆ ಪಿಯಲ್ಲಿದ್ದ ಐನೂರು ಮಂದಿ ಜನ ಕಾಂಗ್ರೆಸ್ಸಿಗೆ ಹೋಗಿ ಸ್ಪರ್ಧೆ ಮಾಡ್ತಾರೆ ಅದನ್ನೂ ಬದಲಾಗುತ್ತೆ ಅವರು ಮೂರು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಓಟ್ ತೊಗೋತಾರೆ ಎಪ್ಪತ್ತಾರು ಸಾವಿರ ಲೀಡಲ್ಲಿ ಬಂಗಾರಪ್ಪನವ್ರು ಗೆಲ್ತಾರೆ ಅಂದರೆ ಬಂಗಾರಪ್ಪನವರು ಯಾವುದೇ ಪಕ್ಷದಿಂದ ನಿಂತರೂ ಕೂಡ ಗೆಲ್ಲುವಂಥ ಒಂದು ಹೋಲ್ಡ್ ಅವರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮೇಲಿತ್ತು ಅಂಥ ಬಂಗಾರಪ್ಪನವರ ವಿರುದ್ಧ ಬಿ ವೈ ರಾಘವೇಂದ್ರ ಎರಡು ಸಾವಿರದ ಒಂಬತ್ತರಲ್ಲಿ ಸ್ಪರ್ಧೆ ಮಾಡಿ ಯಾಕೆ ಆ ಧೈರ್ಯ ಬಂತು ಅಂದರೆ ನೋಡಿ ಆಗ ಬಿ ಜೆ ಪಿ ಇತ್ತು ಅಧಿಕಾರದಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಹೀಗಾಗಿ ಯಡಿಯೂರಪ್ಪನವರು ತಮ್ಮ ಮಗನ್ನ ಅಲ್ಲಿ ಕಣಕ್ಕೆ ಇಳಿಸಿ ಗೆಲ್ಲಿಸ್ಕೊಳ್ತಾರೆ ಭಾಳ ತಿನ್ನು ಮಾರ್ಜಿನ್ ಬಿ ವೈ ರಾಘವೇಂದ್ರ ನಾಲ್ಕು ಲಕ್ಷದ ಎಂಬತ್ತೆರಡು ಸಾವಿರ ಓಟ್ ತಗೊಂಡ್ರೆ ಇವರು ಸುಮಾರು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಓಟ್ ತಗೋತಾರೆ ಒಂದು ಐವತ್ತೆರಡು ಸಾವಿರ ಲೀಡಲ್ಲಿ ವಿನ್ ಆಗಿರೋದು ಅಂದರೆ ಅಷ್ಟರ ಮಟ್ಟಿಗೆ ಜಿದ್ದಾಜಿದ್ದಿತ್ತು ಯಾರೂ ಕೂಡ ಪ್ರಿಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಬಂಗಾರಪ್ಪನವರು ಅಂಥ ಲೀಡ್ರ್ ನೋ ಡೌಟ್ ಇನ್ ದಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನಾಗುತ್ತೆ ಯಡಿಯೂರಪ್ಪನವರು ಏನು ಎರಡು ಸಾವಿರದ ಹದಿಮೂರರಲ್ಲಿ ಕೆ ಜೆ ಪಿ ಮಾಡಿದರು ಲೋಕಸಭಾ ಚುನಾವಣೆ ಹೊತ್ತಿಗೆ ಅವ್ರು ವಾಪಸ್ ಬಿ ಜೆ ಪಿಗೆ ಬರ್ತಾರೆ ಅವರೇ ಕಣಕ್ಕಿಳಿತಾರೆ ಲೋಕಸಭಾ ಚುನಾವಣೆಗೆ ಆಗ ಇದೇ ಗೀತಾ ಶಿವರಾಜ್ ಕುಮಾರ್ ಯಡಿಯೂರಪ್ಪನವರ ಪ್ರತಿಸ್ಪರ್ಧಿ ಜೆ ಡಿ ಎಸ್ಸಿಂದ ಯಾಕೆಂದರೆ ಮಧು ಆವಾಗ ಜೆ ಡಿ ಎಸ್ ಇಲ್ಲಿರ್ತದೆ ಕಾಂಗ್ರೆಸ್ನಿಂದ ಮಂಜುನಾಥ್ ಭಂಡಾರಿ ನೋಡಿ ಯಡಿಯೂರಪ್ಪನವ್ರು ಆರು ಲಕ್ಷದ ಆರು ಸಾವಿರ ಓಟ್ ತಗೋತಾರೆ ಗೀತಾ ಶಿವರಾಜ್ ಕುಮಾರ್ ತೆಗೆದುಕೊಳ್ಳೋದು ಎರಡು ಲಕ್ಷದ ನಲ್ವತ್ತು ಸಾವಿರ ಕಾಂಗ್ರೆಸ್ಸಿಂದ ಮಂಜುನಾಥ್ ಭಂಡಾರಿ ಇನ್ನೆರಡು ಸಾವಿರ ಜಾಸ್ತಿ ಎರಡು ಲಕ್ಷದ ನಲವತ್ತೆರಡು ಸಾವಿರ ಬರೀ ಯಡಿಯೂರಪ್ಪನವ್ರ ಲೀಡು ಮೂರು ಲಕ್ಷದ ಅರವತ್ತ್ಮೂರು ಸಾವಿರ ಶಿವಮೊಗ್ಗದಲ್ಲಿ ಅಂದರೆ ಅಲ್ಲಿ ಯಾವ ರೀತಿಯಾಗಿ ಬಿ ಜೆ ಪಿಯ ಹೋಲ್ಡ್ ಬೆಳೀತಾ ಬಂತು ಅನ್ನೋದನ್ನು ನಿಮಗೆ ಒಂದು ಚಿತ್ರಣವನ್ನು ಕೊಡ್ತಾಯಿದ್ದೀನಿ ಇನ್ನು ಕಳೆದ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ವೈ ರಾಘವೇಂದ್ರ ಕ್ಯಾಂಡಿಡೇಟ್ ಮಧು ಬಂಗಾರಪ್ಪ ಆಗ ಸ್ಪರ್ಧೆ ಮಾಡ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಇತ್ತು ಸ್ವತಃ ಡಿ ಕೆ ಶಿವಕುಮಾರ್ ಹೋಗಿ ಅಲ್ಲಿ ಜವಾಬ್ದಾರಿಯನ್ನು ತಗೊಂಡು ನಿಲ್ತಾರೆ ಚುನಾವಣೆಯ ಜವಾಬ್ದಾರಿಯನ್ನು ಹಾಗಿದ್ದೂ ಕೂಡ ಬಿ ವೈ ರಾಘವೇಂದ್ರ ಎರಡು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಮತಗಳ ಹಂತದಿಂದ ಗೆಲ್ತಾರೆ ಒಂದು ಐದು ಲಕ್ಷ ಚಿಲ್ಲರೆ ಓಡ್ತಾ ಇದ್ದಾರೆ ವಿ ವೈ ರಾಘವೇಂದ್ರ ಏಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಮತಗಳನ್ನ ಪಡಿತಾರೆ ಅಂದರೆ ಅಲ್ಲಿ ಬಿ ವೈ ರಾಘವೇಂದ್ರಗೆ ಒಂದು ಹೋಲ್ಡ್ ಬಂದಿದೆ ಸೊ ಈ ಬಾರಿ ಈಗ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಮತ್ತೆ ಕಣಕ್ಕಿಳಿಸಬೇಕು ಅಂತ ಹೊರಟಿದ್ದಾರೆ ಬಿಕಾಸ್ ಮಧು ಅಲ್ಲಿ ಮಂತ್ರಿ ಆಗಿದ್ದಾರೆ ಬಿ ವೈ ರಾಘವೇಂದ್ರ ಕ್ಯಾಂಡಿಡೇಟ್ ಅಲ್ಲಿ ಡಿ ಕೆ ಶಿವಕುಮಾರೇ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಹೀಗಿರುವಾಗ ಒಂದು ಫೈಟ್ ಆಗುತ್ತೆ ಯಾಕಂದರೆ ಗೀತಾ ಶಿವರಾಜ್ ಕುಮಾರ್ ಹಿಂದೆ ಸ್ಪರ್ಧೆ ಮಾಡಿದ್ದು ಜೆ ಡಿ ಇಂದ ಈಗ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡ್ತಾರೆ ಜೊತೆಗೆ ಆಗ ಮಂಜುನಾಥ್ ಭಂಡಾರಿ ಏನು ತೊಗೊಂಡಿದ್ರು ಕಾಂಗ್ರೆಸ್ನ ಮತ ಅದು ಹಾಗೂ ಗೀತಾ ಶಿವರಾಜ್ ಕುಮಾರ್ ಹೆಚ್ಚು ಕಡಿಮೆ ಹತ್ತತ್ರ ಎರಡು ಲಕ್ಷ ನಲ್ವತ್ತು ಸಾವಿರ ನಲ್ವತ್ತೆರಡು ಸಾವಿರ ಇತ್ತು ಬಟ್ ಎರಡು ಕೂಡಿದ್ರು ಕೂಡ ಯಡಿಯೂರಪ್ಪನವರ ಓಟಿಗೆ ಈಕ್ವಲ್ ಆಗಿರಲಿಲ್ಲ ಗೊತ್ತಾಯ್ತಾ ಕಾಂಗ್ರೆಸ್ದು ಜೆ ಡಿ ಎಸ್ದು ಎರಡು ಒಟ್ಟು ಸೇರಿಸಿದ್ರೆ ನಿಮಗೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಯಡಿಯೂರಪ್ಪನವ್ರ ತೆಗ್ದುಕೊಂಡಿದ್ದು ಆರು ಲಕ್ಷದ ಆರು ಸಾವಿರ ಎರಡು ಸೇರಿಸಿದ್ರೂ ಈಕ್ವಲ್ ಆಗಿರಲಿಲ್ಲ ಹೀಗಿತ್ತು ಹೀಗಾಗಿ ಒಂದು ಪ್ರಯತ್ನ ಅಂತೂ ನಡೀತಾ ಇದೆ ಭಾಳ ಬೇಗ ತುಂಬ ಅರ್ಲಿ ಈಗ ಡಿಸ್ಕಷನ್ ಸ್ಟಾರ್ಟ್ ಆಗಿದೆ ಹೀಗಾಗಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗುತ್ತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಚುನಾವಣೆ ನೋಡಿ ಅಲ್ಲಿ ಕ್ಷೇತ್ರ ಹೊರತ ಇದು ನಿಮಗೆ ಸಿ ಬೈಂದೂರು ಬರುತ್ತೆ ಬೈಂದೂರು ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ಕೊಂಡಿದೆ ಆಯಿತಾ ಅಲ್ಲೊಂದು ಎರಡು ಮೂರು ಕ್ಷೇತ್ರ ಬಿಟ್ಟರೆ ಬಿ ಜೆ ಪಿಗೆ ಹೋಲ್ಡ್ ಇದೆ ಅಲ್ಲಿ ಈಗ ತೀರ್ಥಹಳ್ಳಿ ಆರ್ಗ ಜನೇಂದ್ರ ಇದ್ದಾರೆ ಶಿಕಾರಿಪುರ ಶಿವಮೊಗ್ಗ ಏನಂದರೆ ಒಂದು ಈಗ ಇರೋ ಪ್ರಕಾರ ಈಗ ಎಲ್ಲೆಲ್ಲಿ ಸ್ವಲ್ಪ ಲೀಡ್ ಬಂದಿದೆ ಈಗ ನೋಡಿ ಸೊರಬದಲ್ಲಿ ಮಧು ಗೆದ್ದಿದ್ದಾರೆ ಹೀಗಾಗಿ ಇನ್ನು ಸಾಗರದಲ್ಲಿ ಬೇಳೂರು ಗೋಪಾಲಕೃಷ್ಣ ಗೆದ್ದಿದ್ದಾರೆ ಭದ್ರಾವತಿಯಲ್ಲಿ ಬಿ ಕೆ ಸಂಗಮೇಶ್ವರ್ ಗೆದ್ದಿದ್ದಾರೆ ಇನ್ನು ಶಿವಮೊಗ್ಗ ಗ್ರಾಮಾಂತರ ಹೀಗೊಂದು ನಾಲ್ಕು ಕ್ಷೇತ್ರದಲ್ಲಿ ಅವರಿಗೆ ಬಲ ಇದೆ ಅನ್ನುವ ಕಾರಣಕ್ಕಾಗಿ ಒಂದು ಪ್ರಯತ್ನವನ್ನು ಪ್ರಬಲವಾಗಿ ಮಾಡ್ತಾಯಿದ್ದಾರೆ ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದರೆ ಸರ್ಕಾರ ಅವ್ರದೇ ಇದೆ ಏನೇನು ಗ್ಯಾರಂಟಿ ಅಂತೆಲ್ಲ ಹೊರಟಿದ್ದಾರೆ ಆಬ್ವಿಯಸ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಬಾರಿ ಒಂದು ಕ್ಯೂರಿಯಸ್ ಫೈಟ್ ಅಂತೂ ಅಲ್ಲ ಆಗುತ್ತೆ ಜಗದೀಶ್ ಹಾಗೆ ಸಿ ಪಿ ಯೋಗೇಶ್ವರ್ ಅವರು ಡೆಲ್ಲಿಗೆ ಹೋಗಿ ಅಲ್ಲಿ ಬಿ ಜೆ ಪಿಯ ವರಿಷ್ಠರನ್ನು ಭೇಟಿಯಾಗಿದ್ದಾರೆ ಇದರ ಬಗ್ಗೆ ಏನು ಹೇಳ್ತೀರಿ ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಬಂಧ ಅವರು ಮೀಟ್ ಮೀಟಾಗಿರುವಂಥದ್ದು ಸಹಜವಾಗಿ ಅವರು ಚನ್ನಪಟ್ಟಣದಿಂದ ಸೋತಿರೋದ್ರಿಂದ ಆಸ್ಪಿರೆಂಟ್ ಇದ್ದಾರೆ ಮತ್ತು ಅವ್ರ ನಿಂತ ಪ್ರಬಲವಾದ ಸ್ಪರ್ಧೆ ನೋ ಡೌಟ್ ಅವರು ಪ್ರಬಲವಾದ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಯಾಕಂದರೆ ನೋಡಿ ಆ ಭಾಗದಲ್ಲಿ ನೀವು ರಾಮನಗರ ಕನಕಪುರ ಚನ್ನಪಟ್ಟಣ ಮಾಗಡಿ ಇವೆಲ್ಲ ತೆಗೆದುಕೊಂಡ್ರೆ ಆ ಭಾಗದಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಇನ್ನೊಂದು ಕಡೆ ಹೆಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಕಡೆ ಬಿ ಜೆ ಪಿಯಿಂದ ಸಿ ಪಿ ಯೋಗೇಶ್ವರ್ ಹೀಗೆ ಮದಗಜಗಳ ಕಾದಾಟ ಅಲ್ಲಿ ನಡೀತಾ ಇರುವಂಥದ್ದು ನಿಮಗೆ ಹಿಂದಿನ ಚುನಾವಣೆಗಳ ಉದಾಹರಣೆ ಕೊಡಬೇಕು ಅಂದರೆ ನಾನು ವಿತ್ ಡೀಟೇಲ್ಸ್ ಹೇಳಬಲ್ಲೆ ಬಟ್ ಅದಕ್ಕೂ ಮೊದಲು ಸಿ ಪಿ ಯೋಗೇಶ್ವರ್ ದೆಹಲಿಗೆ ಹೋಗಿರೋದು ಯಾಕೆಂದರೆ ಆಬ್ವಿಯಸ್ಲಿ ಅವರು ಆಸ್ಪಿರೆಂಟ್ ಇದ್ದಾರೆ ಬಿ ಜೆ ಪಿಗೂ ಕೂಡ ಒಂದು ಪ್ರಬಲವಾದಂಥ ಅಭ್ಯರ್ಥಿಯಲ್ಲಿ ಬೇಕಾಗಿದೆ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುನಿರಾಜು ಗೌಡರು ಅಲ್ಲಿ ಸ್ಪರ್ಧೆ ಮಾಡಿದರು ಬಿ ಜೆ ಪಿಯಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಶ್ವಥ್ ನಾರಾಯಣ್ ಗೌಡ್ರನ್ನ ಕ್ಯಾಂಡಿಡೇಟ್ ಮಾಡಿದರು ಎಲ್ಲ ಸಂದರ್ಭದಲ್ಲೂ ಕೊನೆ ಹಂತದಲ್ಲಿ ಅಲ್ಲಿ ಅಭ್ಯರ್ಥಿ ಆಯ್ಕೆ ಆಗ್ತಾಯಿತ್ತು ಹಾಗಲ್ಲಿ ಸಿ ಪಿ ಯೋಗೇಶ್ ಅವರು ಕೂಡ ಹಿಂದೆ ಸ್ಪರ್ಧೆ ಮಾಡಿದ್ದಾರೆ ಬಿ ಜೆ ಪಿಯಿಂದನೇ ಸಿ ಪಿ ಯೋಗೇಶ್ವರ್ ಎರಡು ಸಾವಿರದ ಒಂಬತ್ತರಲ್ಲಿ ಸ್ಪರ್ಧೆ ಮಾಡಿದರು ಆಗಲೇ ಒಂದು ಮೂರು ಲಕ್ಷದ ಅರುವತ್ತ್ಮೂರು ಸಾವಿರ ಓಟ್ ತಗೊಂಡಿದ್ದರು ಎರಡು ಸಾವಿರದ ಒಂಬತ್ತರಲ್ಲಿ ಆ ದೃಷ್ಟಿಯಿಂದ ನೋಡೋದಾದರೆ ಸಿ ಪಿ ಯೋಗೇಶ್ವರವರ ಪ್ರಯತ್ನ ಈಗ ಅರ್ಲಿಯಾಗಿ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಕಡೆ ಡಿ ಕೆ ಸುರೇಶ್ ಅವರ ಹೇಳಿಕೆಗಳು ಕೂಡ ಕಾರಣ ಅವರೇನು ಹೇಳ್ತಾ ಇದ್ದಾರೆ ನನಗೆ ರಾಜಕೀಯ ಸಾಕಾಗಿದೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕೋ ಬೇಡವೋ ಯೋಚನೆ ಮಾಡ್ತಾಯಿದ್ದೀನಿ ಒಂದು ರೀತಿ ವೈರಾಗ್ಯದ ಮಾತುಗಳನ್ನ ಅವ್ರು ಆಡ್ತಾಯಿದ್ದಾರೆ ಇಟ್ ಇಸ್ ದ ರೈಟ್ ಮೂಮೆಂಟ್ ಅಂತ ಹೇಳಿ ಯೋಗೇಶ್ವರ್ಗೂ ಕೂಡ ಅನಿಸಿದೆ ಹಾಗಾಗಿ ಒಂದು ಖಾತ್ರಿ ತಗೊಳ್ಳೋಕೆ ಹೋಗಿದ್ದಾರೆ ಇಲ್ಲ ನೀವೇ ಕ್ಯಾಂಡಿಡೇಟ್ ಆಗಬೇಕು ರೆಡಿ ಮಾಡ್ಕೊಳ್ಳಿ ಅಂತ ಏನಾದ್ರು ಹೇಳಿಬಿಟ್ರೆ ಇವರು ಇವಾಗಿಂದೇ ತಯಾರಿ ಶುರು ಮಾಡಿಬಿಡ್ಬೋದು ಅದಕ್ಕೋಸ್ಕರ ಹೋಗಿ ಮಾತಾಡುವಂಥ ಸಾಧ್ಯತೆ ಇದೆ ಆದರೆ ಬಿ ಜೆ ಪಿಯ ಪೊಸಿಷನ್ ನೋಡ್ತಾ ಬಂದರೆ ಅದು ಪ್ರತಿ ಚುನಾವಣೆಯಲ್ಲೂ ಇಂಪ್ರೂವ್ ಆಗ್ತಾನೆ ಬಂದಿದೆ ನೀವು ಹೇಳಿದ್ನಲ್ಲ ಸಿ ಎರಡು ಸಾವಿರದ ಒಂಬತ್ತರಲ್ಲಿ ಇದೇ ಸಿ ಪಿ ಯೋಗೇಶ್ವರ್ ಅವರು ಬಿ ಜೆ ಪಿ ಕ್ಯಾಂಡಿಡೇಟ್ ಆಗ ಜೆ ಡಿ ಎಸ್ ಕುಮಾರಸ್ವಾಮಿ ಅವ್ರು ಗೆದ್ದಿದ್ದು ಕಾಂಗ್ರೆಸ್ಸಿಂದ ಈಗ ಬಿ ಜೆ ಪಿಲಿ ಎಮ್ ಎಲ್ ಸಿ ಆಗಿದ್ದರಲ್ಲ ತೇಜಸ್ವಿನಿ ಗೌಡ ಅವ್ರ ಕ್ಯಾಂಡಿಡೇಟ್ ಯೋಗೇಶ್ ಅವರು ಮೂರು ಲಕ್ಷದ ಅರವತ್ತ್ಮೂರು ಸಾವಿರ ಓಟ್ ತಗೋತಾರೆ ತೇಜಸ್ವಿನಿ ಕಾಂಗ್ರೆಸ್ಸಿಂದ ಒಂದು ಲಕ್ಷ ತೊಂಬತ್ತೆರಡು ಸಾವಿರ ಅಷ್ಟೇ ಕುಮಾರಸ್ವಾಮಿ ಅವರು ನಾಲ್ಕು ಲಕ್ಷ ತೊಂಬತ್ತ್ಮೂರು ಸಾವಿರ ಓಟ್ ತಗೋತಾರೆ ಇನ್ನು ಎರಡು ಸಾವಿರದ ಹದಿನಾಲ್ಕು ಬಂದರೆ ನಾನು ಹೇಳಿದೆ ಮುನ್ರಾಜುಗೌಡ ಅವರು ಬಿ ಜೆ ಪಿ ಕ್ಯಾಂಡಿಡೇಟ್ ಡಿ ಕೆ ಸುರೇಶ್ ಕಾಂಗ್ರೆಸ್ಸಿಂದ ಮುನರಾಜ್ಗೌಡರು ಆಗಲೂ ಕೂಡ ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರ ಓಟ್ ತಗೊಂಡಿದ್ರು ಇನ್ನು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬಂದರೆ ಇನ್ನೂ ಇಂಪ್ರೂವ್ ಆಯಿತು ಆಗ ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರ ಬಂದಿತ್ತು ಬಿ ಜೆ ಪಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರು ಲಕ್ಷದ ಎಪ್ಪತ್ತೊಂದು ಸಾವಿರ ಓಟ್ಸ್ ಬಂತು ಅಶ್ವಥ್ ನಾರಾಯಣಗೌಡ್ರು ಆಗ ಕ್ಯಾಂಡಿಡೇಟ್ ಲಾಸ್ಟ್ ಮೂಮೆಂಟಲ್ಲಿ ಕಳಿಸಿದ್ರು ಅನ್ನೋದು ಹೀಗೆ ಪ್ರತಿ ಬಾರಿ ಅಭ್ಯರ್ಥಿ ಚೇಂಜ್ ಆದರೂ ಕೂಡ ಬಿ ಜೆ ಪಿಯ ಮತಗಳಿಕೆ ಪ್ರಮಾಣ ಏನು ಕಡಿಮೆ ಆಗಿಲ್ಲ ಅದು ಇಂಪ್ರೂವ್ನೇ ಆಗ್ತಾ ಬಂದಿದೆ ಈ ಬಾರಿ ಯೋಗೇಶ್ವರ್ ಕ್ಯಾಂಡಿಡೇಟ್ ಆದರೆ ಇನ್ನೂ ಕೂಡ ಇಂಪ್ರೂವ್ ಆಗ್ಬೋದು ಬಟ್ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಜೆ ಡಿ ಎಸ್ ಜೊತೆ ಏನಾದರೂ ಮೈತ್ರಿ ಮಾಡ್ಕೋತರ ಇಲ್ವಾ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಒಂದು ವೇಳೆ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಂಡದ್ದೇ ಆದರೆ ಆಗ ಜೆ ಡಿ ಎಸ್ ಅವ್ರು ಕ್ಲೈಮ್ ಮಾಡ್ತಾರೆ ನಮಗೆ ಕೊಡಿ ಬೆಂಗಳೂರು ಅಲ್ಲಿ ಕ್ಲೈಮ್ ಮಾಡ್ತಾರೆ ಆಬ್ವಿಯಸ್ಲಿ ಕ್ಲೈಮ್ ಮಾಡ್ತಾರೆ ಏನು ಬೇಕಾದ್ರೂ ಆಗ್ಬೋದು ಅದು ಆಯಿತಾ ಆಮೇಲೆ ಚೌಕಾಸಿ ನಡೆದು ಯಾರಿಗೆ ಬೇಕಾದ್ರೂ ಸಿಗ್ಬೋದು ದಟ್ಸ್ ಡಿಫ್ರೆಂಟ್ ಬಟ್ ಅವ್ರು ಕೇಳ್ತಾರೆ ಇಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲೇ ಹೋದರು ಅಂದ್ಕೊಳ್ಳಿ ಬಹಿರಂಗ ಮೈತ್ರಿ ಮಾಡ್ಕೊಳ್ಳಲಿಲ್ಲ ಕೆಲವು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಅಂದರೂ ಕೂಡ ಆಗಲೂ ಜೆ ಡಿ ಎಸ್ ಅದನ್ನು ಕೇಳುತ್ತೆ ಈ ದೃಷ್ಟಿಯಿಂದ ಯೋಗೇಶ್ವರ ಅವರು ಪ್ರಯತ್ನ ಆರಂಭ ಮಾಡಿದ್ದಾರೆ ಯಾಕಂದರೆ ಅವರು ಅಲ್ಲಿ ಏನೇ ಆದರೂ ಕೂಡ ನಿರ್ಧಾರ ಕೈಗೊಳ್ಳುವಾಗ ಅವರ ಅಭಿಪ್ರಾಯವನ್ನು ಪಡೆದೇ ಬಿ ಜೆ ಪಿ ಮುಂದುವರಿಯುತ್ತೆ ಹೀಗಾಗಿ ಯೋಗೇಶ್ವರವರು ಹೇಳಿದ್ದಾರೆ ಇಲ್ಲ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಪಕ್ಷ ಹೇಳಿದ್ರೆ ನಾನು ಸ್ಪರ್ಧೆ ಮಾಡಬೇಕಾಗುತ್ತೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ನೋಡಿ ಅಂದರೆ ಇವೆಲ್ಲವೂ ಕೂಡ ಏನು ಇಂಡಿಕೇಶನ್ ಅಂದರೆ ಲೋಕಸಭಾ ಚುನಾವಣೆಗೆ ಎಷ್ಟು ಬೇಗ ತಯಾರಿ ಆರಂಭ ಆಗ್ತಾಯಿದೆ ಇನ್ನೂ ಒಂದು ವರ್ಷ ಇದೆ ನೆಕ್ಸ್ಟ್ ಮೇಗಿರೋದು ಇರೋದು ಎಷ್ಟು ಬೇಗ ತಯಾರಿ ಆರಂಭ ಆಗ್ತಾಯಿದೆ ತೆರೆಮರೆಯಲ್ಲಿ ಈಗಾಗಲೇ ಚುನಾವಣಾ ತಯಾರಿಗಳು ಅಭ್ಯರ್ಥಿಗಳು ಅವರ ಪ್ರಯತ್ನ ಟಿಕೆಟ್ಗಾಗಿ ಈಗಲಿಂದಲೇ ಶುರುವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗುವ ಒಂದು ಕಡೆ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗದಿಂದ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಲಿಕ್ಕೆ ತಯಾರಿ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಬೆಂಗಳೂರು ಗ್ರಾಮಾಂತರದಿಂದ ಸಿ ಪಿ ಯೋಗೇಶ್ವರ್ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಲಿಕ್ಕೆ ತಯಾರಿ ಮಾಡ್ತಿದ್ದಾರೆ ಎಲೆಕ್ಷನ್ಗೆ ಇನ್ನೂ ಒಂದು ವರ್ಷ ಇದೆ ಈ ಒಂದು ವರ್ಷ ಇರುವಾಗಲೇ ತೆರೆಮರೆಯಲ್ಲಿ ಒಂದಿಷ್ಟು ಕೆಲಸ ನಡೀತಾ ಇದೆ ಈ ಬಾರಿಯ ಲೋಕಸಭಾ ಚುನಾವಣೆ ಮಾತ್ರ ರಂಗೇ ಇರು ಗ್ಯಾರಂಟಿ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ವಂದನೆಗಳು ಸರ್ ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ